ಇಂತು ವಿಧಾನ ಪರಿಷತ್ ಚುನಾವಣೆ ಮುಗಿತು. ಆಡಳಿತ ಪಕ್ಷ ವಿಪಕ್ಷಗಳು ತಮ್ಮ ಬಲಾಢ್ಯಗಳನ್ನ ತೋರಿಸಿದ್ವು, ಮತ ಪ್ರಚಾರ ಮಾಡಿದ್ರು. ಅವ್ರಿಗೆ ಹಾಕಿ ಓಟು, ಇವ್ರಿಗೆ ಹಾಕಿ ಓಟು ಅಂತ ಎಲ್ಲ ಪ್ರಚಾರ ಆಯಿತು. ಒಂದು ಪಕ್ಷ ಬೆಳ್ಳಿ ನಾಣ್ಯಗಳನ್ನ ಕೊಟ್ರೆ ಮತ್ತೊಂದು ಪಕ್ಷ ಪ್ರಸಾದ ಜೊತೆಗೆ ಹಣ ಕೊಡ್ತು. ಇವೆಲ್ಲ ಗೆಲುವಿನ ಸೂತ್ರಗಳು ಅನ್ಕೊಂಡಿದ್ರು. ನೆಕ್ಸ್ಟ್ ರಿಸಲ್ಟ್ಗೆ ಯಾರು ಜಯಭೇರಿ ಬಾರಿಸ್ತಾರೆ, ಇನ್ಯಾರು ಸೋತು ಸಪ್ಪೆ ಮುಖ ಹಾಕ್ಕೊಂಡು ಮನೆಗೆ ಹೋಗ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಎಲೆಕ್ಷನ್ ಬಗ್ಗೆ ಒಂದಷ್ಟು ಮಾಹಿತಿನ ನೋಡ್ಕೊ ಬರೋಣ, ಬನ್ನಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಡಾಕ್ಟರ್ ವೇಣುಗೋಪಾಲರವರು ಕ್ರಮ ಸಂಖ್ಯೆ 3 ಇವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಸುಧಾಕರ್ ಅಣ್ಣವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮನಿರತ್ನಮ್ಮರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಮುಖಂಡಗಳು ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಡಾಕ್ಟರ್ ವೇಣುಗೋಪಾಲರವರು ಒಳ್ಳೆಯ ವ್ಯಕ್ತಿ, ಒಳ್ಳೆ ಗುಣವುಳ್ಳಂಥವರು. ಕರೋನಾ ಸಂದರ್ಭದಲ್ಲಿ ಮತ್ತು ಮೊದಲಿಂದನೂ ಅವರು ವೈದ್ಯರಾಗಿದ್ದಾದಮೇಲೆ ಜನಸೇವೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅವರು ಓಟ್ ಹಾಕಬೇಕು, ಅವ್ರು ಗೆಲ್ಲಿಸ್ಬೇಕು ಅಂತೇಳಿ ಪಕ್ಷಾತೀತವಾಗಿ ಎಲ್ಲರನ್ನೂ ತೀರ್ಮಾನ ಮಾಡಿದ್ದಾರೆ. ಒಂದು ಗೆರೆ ಎಳಿಬೇಕಷ್ಟೇ ಸರ್, ಒಂದ್ ಅಂತ ಹಾಕ್ಬೇಡ್ರಿ. ಹಾಕ್ಬಿಟ್ಟು ಈ ಕಡೆ ನೋಡಿ ಸರ್, ಸ್ಕಂದನ್ ನೋಡಿ. ಇವತ್ತು ಅದೇ ಶಾಸಕನಾಗಿ ಇವತ್ತು ಕಾಂಗ್ರೆಸ್ ಓಟ್ ಹಾಕುವಂತ ಅವಕಾಶ ಸಿಕ್ಕಿದೆ, ಓಟ್ ಹಾಕಿದ್ದೆ. ಇನ್ನೇನೇನು ಕೇಳೋಕ್ಕಿದ್ರೆ ಹೇಳಿ. ಹೆಂಗಿದೆ ಸರ್, ಹೆಂಗಿದೆ ಸರ್ ಎಲೆಕ್ಷನ್? ಗೆಲ್ತೀವಿ, ಏನು ಗೆಲ್ಲೋದ್ರಲ್ಲಿ ಏನು ತೊಂದರೆ ಇಲ್ಲ. ಎಲ್ಲ ಮಾಹಿತಿಗಳು ತೆಗೆದುಕೊಂಡಿದ್ದೀವಿ, ಎಲ್ಲ ನಮ್ಮ ಪರವಾಗಿ ಹೆಚ್ಚಿಗೆ ಇದೆ. ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸರ್? ಪ್ರಬಲ ಪೈಪೋಟಿಗಳು ಯಾರೂ ಇಲ್ಲೇ ಇಲ್ಲ, ನಾವೇ ದೊಡ್ಡ ಪೈಪೋಟಿ. ಕಾಂಗ್ರೆಸ್ಗೆ ಹಾಕಿದ್ರೆ ಸರ್ ಓಟ? ಕಾಂಗ್ರೆಸ್ಗೆ. ಹೌದು, ಜೆಡಿಎಸ್ಗೆ ಅಂತಾರೆ ಸರ್. ಹೇಳ್ಕೊಳ್ಳೋರ್ಗೆ ನೀವೇನು ಬೇಕು ಬರ್ಕೋ, ನಿಮ್ಗೆ ಇಷ್ಟ ಬಂದರೆ. ನಾನೇನು ಭಯಪಟ್ಟು ಮಾಡಬೇಕಾಗಿದ್ದೇನು ಇಲ್ಲ, ಕಾಂಗ್ರೆಸ್ ಓಟ್ ಹಾಕಿದ್ದೆ. ಯಾಕೆ ಅಂದರೆ ನಾನು ಅದನ್ನೇ ಹೇಳಿದ್ದು, ನಾನು 94ರಲ್ಲಿ ಮಂತ್ರಿ ಆಗಿದ್ದ, ಕಾಂಗ್ರೆಸ್ ಆಗಿದ್ದೆ, ಅವತ್ತು ಓಟ್ ಹಾಕಿದ್ದೆ, ಇವತ್ತು ಇಲ್ಲಿ ಕಾಂಗ್ರೆಸ್ ಇಲ್ಲಿ ಓಟ್ ಹಾಕಿದ್ದೆ. ವಿಧಾನ ಪರಿಷತ್ ಚುನಾವಣೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಡೀತಾ ಇದೆ. ಎಲ್ಲ ಕಡೆ ಶಾಂತಿ ಇರುವ ಕಡೆ ನಾನು ಒಂದು 10-12 ಪಂಚಾಯತಿಗೆ ಹೋಗಿ ಬಂದೆ. ನನ್ನ ಓಟು ಮುನ್ಸಿಪಾಲ್ಟಿಯಲ್ಲಿ ಇತ್ತು, ನಗರಸಭೆಯಲ್ಲಿ ನನ್ನ ಓಟು ಚಲಾವಣೆ ಮಾಡಿದೆ. ಒಟ್ಟು 552 ಓಟು ನಮ್ಮ ಕ್ಷೇತ್ರದಲ್ಲಿದೆ, ನಮ್ಮ ಮುಳಬಾಗಿ ಕ್ಷೇತ್ರದಲ್ಲಿ. ಇದು ಎಲ್ಲ ಪಕ್ಷಗಳಿಗೂ ಓಟು ಹಂಚಿ ಹೋಗಿದೆ ಅಂತ ನನ್ನ ಅನಿಸಿಕೆ. ಅದರಲ್ಲಿ ಏನು ಪ್ರಿಡಿಕ್ಷನ್, ನಮ್ಗೆ ಏನು ಹೇಳೋಕ್ಕಾಗಲ್ಲ, ಸೀಕ್ರೆಟ್ ಬ್ಯಾಲೆಟ್ ಅಲ್ಲ. ನಮ್ಗೆ ಯಾರ್ಯಾರು ತೋರಿಸಂಗಿಲ್ಲ, ಮಾಡೋಂಗಿಲ್ಲ, ಭಾಳ ಚೆನ್ನಾಗಿ ಅರೇಂಜ್ ಮಾಡಿದೆ ಎಲೆಕ್ಷನ್ ಕಮಿಷನರು. ವಿಡಿಯೋ ಕ್ಯಾಮ್ರಾ ಇದೆ, ಏಜೆಂಟ್ಸ್ ಮಾತ್ರ ಅಲೋ ಮಾಡಿದ್ದಾರೆ, ಯಾರು ಲೀಡರ್ಸ್ನ ಹೊರಗಡೆ ಬಿಟ್ಟಿಲ್ಲ. ಭಾಳ ಬಂದೋಬಸ್ತ್ ಚೆನ್ನಾಗಿದೆ, ಭಾಳ ಸಂತೋಷ ಆಯಿತು, ನಂಗೆ ಖುಷಿ ಆಯಿತು. ಅಥವಾ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ನೀಟಾಗಿ ಎಲ್ಲ ಹಾಕ್ಬೋದು, ಯಾವ ಒತ್ತಾಯನೂ ಇಲ್ಲ. ಈಗ ಏನು ರಿಸಲ್ಟ್ ಇದೆ ನಾವು ಯಾರು ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಇಲ್ಲಿ ನೋಡೋಣ, ಅಣ್ಣ ಈಗ ನೋಡಿ ಹಂಗೆ. ನಿಮಗೆಲ್ಲರಿಗೂ ಗೊತ್ತಿರೋದೆ,
ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಚುನಾವಣೆಗೆ ಇವತ್ತಿನ ದಿವಸ ಅಭ್ಯರ್ಥಿಗೆ ಆಯ್ಕೆಗೆ ಚುನಾವಣೆ ನಡೀತಿದೆ. ನಾವು ಸುಮಾರು 15 ದಿವಸದಿಂದ ಪಕ್ಷ ಸಂಘಟನೆ ಜೊತೆಗೆ ಚುನಾವಣಾ ಪ್ರಚಾರನ ಒಂದು ಬಹಳ ನಿಷ್ಠೆಯಿಂದ ಎಲ್ಲ ಎರಡೂ ಜಿಲ್ಲೆಗಳ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಹಗಲಿರುಳು ದುಡಿದಿದ್ದಾರೆ. ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಇದೆ, ಒಳ್ಳೆ ಬೆಂಬಲ ಸಿಕ್ಕಿದೆ. ನಾವು ಈ ಸಾರಿ ಚುನಾವಣೆನ ಮತ್ತೊಮ್ಮೆ ಜೆ ಡಿ ಎಸ್ ಪಕ್ಷದ ಬಾವುಟವನ್ನು ಹಾರಿಸಲಿಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಕೇವಲ ಇನ್ನು ಒಂದು 6 ಗಂಟೆಯಲ್ಲಿ ಚುನಾವಣೆ ಮುಗಿಯುತ್ತೆ. 14ನೇ ತಾರೀಕು ನಾವು ನಿಮಗೆ ಒಳ್ಳೆ ಫಲಿತಾಂಶ, ಒಂದು ಸ್ವಾಭಿಮಾನದ ಸಂಕೇತದ ಫಲಿತಾಂಶನ ನಾವು ನಿಮಗೆ ಕೊಡಲಿಕ್ಕೆ ಎಲ್ಲ ರೀತಿ ಕೆಲಸ ಮಾಡ್ತೇವೆ. ಸರ್, ನಮ್ಮ ಮತ್ತು ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಇವತ್ತು ಮತದಾನ ಪ್ರಾರಂಭ ಆಗಿ ಈಗಾಗಲೇ ಸುಮಾರು 40%ಷ್ಟು ಮತದಾನ ಮುಗಿದಿದೆ. ಎರಡೂ ಜಿಲ್ಲೆಗಳ ವಾತಾವರಣ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲಕರವಾಗಿದೆ. ಮತ್ತು ಸ್ಥಳೀಯವಾಗಿ ಆಯ್ಕೆಯಾಗಿರುವಂತಹ ಸಂಖ್ಯೆ ಕೂಡ ಕಾಂಗ್ರೆಸ್ನವ್ರಲ್ಲಿ ಹೆಚ್ಚಿದೆ. ಸೊ ನಮಗೆಲ್ಲ ಕೂಡ ವಿಶ್ವಾಸ ಇದೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡ್ತಾರೆ ಅಂತ ಒಂದು ವಿಶ್ವಾಸ, ನಮಗೆ ಅಚಲವಾದ ವಿಶ್ವಾಸ ಇದೆ. ಬಹುಶಃ 14ನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಜಯದ ವಾತಾವರಣ ಕಾಣಿಸುತ್ತೆ. ಇಲ್ಲಿ ಪ್ರತಿಸ್ಪರ್ಧಿಯಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇಲ್ಲಿ ನಡೀತಂಥದ್ದು. ಬಿ ಜೆ ಪಿ ಪಕ್ಷ ಬಹುಶಃ 3ನೇ ಸ್ಥಾನದಲ್ಲಿದೆ ಅಂತ ಕಾಣುತ್ತೆ. ಯಾಕೆಂದರೆ ಸ್ಥಳೀಯವಾಗಿ ಕೂಡ ಅವ್ರದ್ದು ಈ ಎರಡೂ ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಕಮ್ಮಿ. ಸೊ ಅವರ ಸಂಖ್ಯೆ ಕೂಡ ಅವರು ಹೇಳ್ಕೊಂಡಿರೋ ಪ್ರಕಾರನೇ ಇವತ್ತು 700ರಿಂದ 800 ಓಟು ಬಿ ಜೆ ಪಿ ಇಲ್ಲಿ ಎರಡೂ ಜಿಲ್ಲೆಯಲ್ಲಿ ಇದೆ. ಔಟ್ ಆಫ್ 5800 ಓಟಲ್ಲಿ ಈ ರೀತಿ ಅವ್ರದ್ದಿದೆ. ಅದು ಕೂಡ ಬಹುಶಃ ಅಧಿಕಾರ ಹಣ ಇದೆಲ್ಲ ಕೂಡ ಕೆಲಸ ಮಾಡಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಹೇಳಿದ್ರೆ ಮತದಾನ ಮಾಡೋವಂಥವರು ತುಂಬ ಬುದ್ಧಿವಂತರಿದ್ದಾರೆ, ಮತ್ತು ಆಲ್ಮೋಸ್ಟ್ ಎಲ್ಲ ಕೂಡ ಕೇಡ್ರಸ್ ಅವರು, ಅಂದರೆ ಪಕ್ಷದಲ್ಲಿ ಕಮಿಟ್ಮೆಂಟ್ ಇರುವಂತಹ ಕೇಡ್ರಸ್ ಅವರು. ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಬಿ ಜೆ ಪಿ ಇರಲಿ, ಕೇಡ್ರಸ್ಸು ಈ ಪಾರ್ಟಿ ಆಯಾ ಪಾರ್ಟಿಯಲ್ಲಿ ಅವ್ರದೇ ಆದಂಥ ಒಂದು ಸ್ವಂತ ನಾಯಕತ್ವ ಇಟ್ಕೊಂಡಿರುವಂತಹ ಕೇಡ್ರಸ್ ಇವತ್ತು ಜನಪ್ರತಿನಿಧಿ ಇವತ್ತು ವೋಟ್ ಮಾಡುವಂಥವ್ರು. ಸೊ ಅವರು ಅಷ್ಟು ಸುಲಭವಾಗಿ ಬೇರೆ ಆಮಿಷಗಳಿಗೆ ಬೇರೆ ಇದಕ್ಕೆಲ್ಲ ಕೂಡ ಅವರು ಈಲ್ಡ್ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಸೊ ಕೇಡ್ರಸ್ ಬೇಸ್ಡ್ ಎಲೆಕ್ಷನ್ಸಲ್ಲಿ ಏನು ಕಾಂಗ್ರೆಸ್ ಇವಾಗಲೇ ಸಂಖ್ಯೆಯಲ್ಲಿ ಹೆಚ್ಚಿದೆ, ಅದೇ ಸಂಖ್ಯೆ ಇಲ್ಲಿ ಮತ್ತೊಮ್ಮೆ ಈ ಎಲೆಕ್ಷನ್ಲ್ಲೂ ಕೂಡ ಪ್ರೂವ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ.